ಚೆನ್ನಾಗಿರಕ್ಕಾಗ್ದ, ಆದ್ರೆ ಅದನ್ನ ಇಟ್ಕೊಂಡು ನೀವೇನ್ ಮಾಡ್ತೀರಾ? ದೋಣಿ ಮಾಡ್ತೀನಿ. ಆಮೇಲೆ ನಾನು ಪತಿರಾಯರು ಅದ್ರಲ್ಲಿ ಕೂತ್ಕೊಂಡು ಹೊಳೆಯಲ್ಲಿ ಸುತ್ತಾಡಕ್ ಹೋಗ್ತೀವಿ. ನೀವು ಬರ್ತೀರಾ ಜೊತೆಗೆ? ಚೆನ್ನಾಗ್ ತಮಾಷೆ ಮಾಡ್ತೀರಾ ಚಿಕ್ಕ ಯಜಮಾನಿ. ನಾನ್ ಹೇಗ್ ಬರಕಾಗುತ್ತೆ ಕಾಗ್ದು ದೋಣಿಲಿ? ಅದ್ರಲ್ಲಿ ಯಾರು ಹೋಗಕ್ಕಾಗಲ್ಲ. ಗೊತ್ತಿದ್ಮೇಲೆ ಯಾಕೆ ಕೇಳ್ತೀರಿ? ಕೇಳ್ತಿದೀನಿ ಅಂದ್ರೆ ಇನ್ನೂ ಮುಖ್ಯವಾದ ಕೆಲ್ಸ ಇರತ್ತಲ್ವಾ? ಹೀಗೆಲ್ಲ ಮಾತಾಡ್ತಾರೆ ಚಿಕ್ಕ ಯಜಮಾನಿ ಹತ್ರ. ಹಾಗಾದ್ರೆ ಆ ಕಾಗ್ದ ಹುಡ್ಕೊಡಿ ಬಾಗ್ದನ್ನ. ಆದ್ರೆ ನೀವೆಷ್ಟು ಒಳ್ಳೆಯವರು ಬಾರ್ದಣ್ಣ, ಎಷ್ಟ್ ಕೆಲ್ಸ ಮಾಡ್ತೀರಿ. ಮನೇಲಿ ಒಂದ್ ಕೆಲ್ಸನು ನಡೆಯಲ್ಲ ನೀವಿಲ್ದೆ ಇದ್ರೆ. ನನ್ ದೊಡ್ಡಮಾವನವ್ರಿಗೂ ಹೇಳ್ತೀನಿ, ನಾವೆಲ್ಲ ತುಂಬಾ ಋಣಿಯಾಗಿರ್ಬೇಕು ನಿಮ್ಗೆ. ಸರಿ ಸರಿ ಚಿಕ್ಕ ಯಜಮಾನಿ, ನಾನು ಇವಾಗ್ಲೇ ತರ್ತೀನಿ ಆ ಕಾಗ್ದನ. ಸರ್ ಅಂತ ಹೋಗಿ ಬರ್ರ ಅಂತ ಬರ್ತೀನಿ. ಇಲ್ ನೋಡಿ, ಇದೇ ಕಾಗ್ದ ತಾನೇ ನೀವು ಕೇಳಿದ್ದು. ಇದು ನಿನ್ನ ಬ್ಯಾರಿಸ್ಟರಿ ಸರ್ಟಿಫಿಕೇಟ್ ಅಲ್ವಾ ನಿರುದ್ಧ? ಬರೀ ಈ ಸರ್ಟಿಫಿಕೇಟ್ಗೆ ಕಲೆ ಮೆತ್ತಿಲ್ಲ, ಈ ಕಲೆ ನಿನ್ನ ಹೆಸರಿಗೂ ಮೆತ್ತ ಬಿಟ್ಟಿದೆ. ಈಗ ನಾನು ಈ ಕಲೆನ ಹೋಗಿಸ್ತೀನಿ. ಒಂದ್ ವಿಷಯ ಹೇಳ ಚಿಕ್ಕ ಯಜಮಾನಿ, ಈ ಇಡೀ ಬಂಗ್ಲೆಲಿ ನಿಮ್ಮೊಬ್ಬರಿಗೆ ಗೊತ್ತಿರೋದು. ಈ ವಜ್ರದ ಬೆಲೆ ಏನು ಅಂತ ನೀವೊಬ್ರೆ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಬಿಟ್ರೆ ಈ ಮನೇಲಿ ನನ್ನ ಯಾರು ಅರ್ಥನೇ ಮಾಡ್ಕೊಂಡಿಲ್ಲ. ಅದೇನ ಸರಿ ಬಾರ್ದಣ್ಣ, ನಿಮ್ಮಂತವ್ರು ಯಾರು ಇಲ್ಲ ಈ ಮನೇಲಿ. ಎಷ್ಟ್ ಬೇಗ ಮಾತಾಡಲಿ ನಂಬಿಸ್ಬೋದು ನಿಮ್ಮನ್ನ. ಚಿಕ್ಕ ಯಜಮಾನಿ ಒಗ್ಳಿದ್ರೋ ಕಾಲ್ ಹೇಳಿದ್ರೋ? ಒಗ್ಲಿದ್ದೇ ಇರ್ಬೇಕು, ಎಷ್ಟೊಂದು ವಜ್ರ ಅಲ್ವಾ ನಾನು.